ಸತ್ಯಮ್ಮ ಏನಿದು ಅನ್ಬಿಲೀವಬಲ್ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಲೆಟ್ಸ್ ಗೋ ಅಂಡ್ ಸೀ ಹಾ ನಡಿರಿ ಲೆಟ್ಸ್ ಗೋ ಬಾಬಾ ರಜನಿನ ರೆಡ್ ಅಂಡ್ ಆಗಿರ್ಯಾನ ಅಪ್ಪಾಜಿ ಅಂತ್ಯಾಕ್ಷರಿ ಯಾಕೆ ನಿಂತೋಯ್ತು ನ ಅಕ್ಷರದಿಂದ ಹಾಡಿ ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಹೆಂಗಿದೆ ನಿನಗಂತ ನಿನಗೆ ಎಂದೇ ಬರೆದ ಪ್ರೇಮದ ಓಲೆ ಅದ ಓದಲು ಹರಿವುದು ಜೇನಿನ ಹೊಳೆ ಟನ್ 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 ನೀ ಮುಡಿದ ಮಲ್ಲಿಗೆ ಹೂವಿನ ಮಾಲೆ ಬನ್ನಿ ಬನ್ನಿ ತುಳುನಾಡ್ನವ್ರೆ ಬನ್ನಿ ಬನ್ನಿ ಎಲ್ಲ ಸೇರ್ಕೊಂಡು ಲಾಡು ಮಾಡೋಣ ಬನ್ನಿ ಬನ್ನಿ ಒಳ್ಳೆ ಮಜಾ ಇರುತ್ತೆ ಬನ್ನಿ ಅಂಬರೀಷ್ ಮಜಾ ಆಮೇಲೆ ಮಾಡೋಣ ಅದಕ್ಕಿಂತ ಮೊದಲು ಶಿಕ್ಷೆ ಬಗ್ಗೆ ಮಾತಾಡೋಣ ರಜನಿ ನಾನು ನಿನ್ಗೆ ಏನ್ ಪನಿಶ್ಮೆಂಟ್ ಕೊಟ್ಟಿದ್ದೆ ಎರಡ್ ಗಂಟೆಲಿ ಸಾವಿರ ಲಾಡು ನೀನೊಬ್ಳೆ ಮಾಡ್ಬೇಕು ಆದ್ರೆ ನೀನು ಚೀಟಿಂಗ್ ಮಾಡಿದ್ಯಾ ನೀನ್ ಲಾಡು ಮಾಡೋದಕ್ಕೆ ಇವ್ರ ಎಲ್ರ ಹೆಲ್ಪ್ ತಗೊಂಡಿದ್ಯಾ ರೈಟ್ ರಾಂಗ್ ನಾನ್ ಯಾರಿಗೂ ಹೇಳಿಲ್ಲ ನನ್ ಜೊತೆ ಸೇರ್ಕೊಂಡು ಲಾಡು ಮಾಡಿ ಅಂತ ಓ ಎಲ್ರು ಅವರಾಗೆ ನನ್ಗೆ ಸಹಾಯ ಮಾಡ್ತಿದ್ದಾರೆ ಓ ಓಕೆ ಅಮ್ಮ ಆಕ್ಚುಲಿ ವಾಟ್ ನಾವೆಲ್ಲಾರು ಏನು ಅಪ್ಪಾಜಿ ಹೇಳು ನಾನು ನೀನು ಅಂತ ಪಾಪ ಅವನಿಗೆ ಯಾಕೆ ಭಯ ಪಡಿಸ್ತಾ ಇದೀಯಾ ನನ್ನ ಹತ್ರ ಮಾತಾಡು ಹೌದ್ರಿ ನಾವೇ ಸಹಾಯ ಮಾಡಿದ್ದು ನಾವೆಲ್ಲ ಡಿಸೈಡ್ ಮಾಡ್ಕೊಂಡು ಸಹಾಯ ಮಾಡಿದ್ದು ಏನೀಗ ಓಕೆ ನೀವು ನನ್ನ ಇನ್ಫಾರ್ಮೇಶನ್ ಪ್ರಕಾರ ಯಾವಾಗ ಪರಿವಾರದ ಎಲ್ಲರೂ ಸೇರ್ಕೊಂಡು ಒಬ್ರಿಗೊಬ್ರು ಕೈ ಜೋಡಿಸ್ತಾರೋ ಆಗ ಆ ಪರಿವಾರ ಒಂದಾಗಿರುತ್ತೆ ಇದರ ಅರ್ಥ ಏನಂದ್ರೆ ನಾನು ನನ್ನ ಪರಿವಾರದಿಂದ ಬೇರೆ ಆಗಿಲ್ಲ ಒಂದಾಗೇ ಇದ್ದೀನಿ ಈ ಲಾಜಿಕ್ ಪ್ರಕಾರ ನಾನು ಯಾವ ಚೀಟಿಂಗು ಮಾಡಿಲ್ಲ ಅತ್ತೆ ಮಾಮ್ ವಾಟ್ ರಬ್ಬಿಶ್ ರಜನಿ ಅಯ್ಯೋ ರಬ್ಬಿಶ್ ಅಲ್ಲ ಮಗಳೇ ಶಭಾಷ್ ಅಂತ ಹೇಳು ಶಭಾಷ್ ಎಷ್ಟು ಚೆನ್ನಾಗಿ ಎಷ್ಟು ನಾಜುಕಾಗಿ ತಯಾರಿಸ್ಬಿಟ್ಲು ಒಂದೇ ಮಿನಿಟ್ ನಲ್ಲಿ ಮತ್ತೆ ಇದು ಎಲ್ಲಾ ಮನೆಯಲ್ಲೂ ನಡೆಯೋ ಕಥೆನೆ ಪ್ರತಿಯೊಂದು ಕೆಲಸದಲ್ಲೂ ಎಂತದೇ ಜವಾಬ್ದಾರಿ ಇರ್ಲಿ ಅದು ಹೆಣ್ಣು ಮಕ್ಕಳ ಮೇಲೆ ಬೀಳುತ್ತೆ ಸ್ವಸಂದ್ರ ಮೇಲೂ ಬೀಳುತ್ತೆ ಮನೆನೂ ನೋಡ್ಕೋಬೇಕು ಆಫೀಸ್ನು ನೋಡ್ಕೋಬೇಕು ಮನೆ ಗಂಡು ಮಕ್ಕಳಿಗೂ ಇರ್ಬೇಕು ಅವರು ಮನೆ ಹೆಣ್ಮಕ್ಳ ಜೊತೆ ಕೈ ಜೋಡಿಸ್ಬೇಕು ಅಂತ ಆಮೇಲೆ ನೋಡು ಸಂತೋಷ ಮತ್ತೆ ಸಂಭ್ರಮನ ಇದೇ ನನ್ನ ಹೃದಯಕ್ಕೆ ನಾಟಿದ್ದು ಮತ್ತೆ ನಾವು ಇವಳಿಗೆ ಸಹಾಯ ಮಾಡೋದಕ್ಕೆ ಶುರು ಮಾಡಿಬಿಟ್ವಿ ಇವತ್ತು ಲಾಡು ಮಾಡೋದಕ್ಕೆ ಸಹಾಯ ಮಾಡ್ತಿದ್ವಿ ನಾಳೆ ಬಟ್ಟೆ ಒಗೆಯೋದ್ರಲ್ಲೂ ಸಹಾಯ ಮಾಡ್ತೀವಿ ನೀವೆಲ್ಲರೂ ಯಾಕೆ ನಿಂತಿದ್ದೀರಾ ಬನ್ನಿ ಲಾಡು ಕಟ್ಟಿ ನೀವು ಕೂಡ ನನ್ನ ಫ್ಯಾಮಿಲಿಯ ಭಾಗನೆ ನೋ ಐ ಮೀನ್ ಯಸ್ ಫ್ಯಾಮಿಲಿ ಭಾಗನೆ ಆದ್ರೆ ನೋ ಐ ಆಮ್ ಓಕೆ ನೋ ಪ್ರಾಬ್ಲಮ್ ನಿಮ್ಗೆ ಲಾಡು ಕಟ್ಟೋಕೆ ಇಷ್ಟ ಇಲ್ಲ ಅಂದ್ರೆ ಪರವಾಗಿಲ್ಲ ಆದ್ರೆ ನೀವ್ ನಮ್ ಜೊತೆ ಅಂತ್ಯಾಕ್ಷರಿ ಅಂತೂ ಆಡ್ಬಹುದಲ್ವಾ ಅರೆ ಸುಷ್ಮಾ ಒಂದು ಸಲನಾದ್ರೂ ನಿನ್ನ ಅತ್ತೆ ಸ್ಥಾನ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡು ಹಾಡು ಸುಭಾಷ್ ನಿನ್ನ ಕೋಗಿಲೆಯ ಕಂಠದಿಂದ ಹಾಡಿಬಿಡು ಒಂದು ಸುಂದರವಾದ ಗೀತೆ ಎಲ್ಲ ಕೂತ್ಕೊಂಡು ಕೇಳೋಣ ಹುಡುಗ ಹುಡುಗ ಓ ನನ್ನ ಮುದ್ದಿನ ಹುಡುಗ ಮುದ್ದು ಮಾಡೋಕೋ ಕಂಜೋಸು ಬುದ್ಧಿ ಬೇಕಾ ಹನಿಮೂನ್ನಲ್ಲೋ ಧ್ಯಾನ ಏಕಾಂತದಲ್ಲೋ ಮೌನ ಏನೋ ನೀನು ಬಬಲ್ಸ್ ಹತ್ರ ಅರೆ ಹೋಗ್ಲಿ ಬಿಡು ಸುಷ್ಮಾ ಒಂದ್ಸಲ ನೋಡ ಕಡೆ ಮನೇಲಿರೋರೆಲ್ಲ ಹೇಗೆ ಒಟ್ಟಾಗಿ ಸೇರ್ಕೊಂಡು ಕೆಲಸ ಮಾಡ್ತಿದ್ದಾರೆ ಅಂತ ಈ ಸಂದರ್ಭಕ್ಕೋಸ್ಕರನೇ ನಾನು ಅಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೆ ಸ್ವಲ್ಪ ಯೋಚನೆ ಮಾಡು ಎಲ್ರ ಮುಖ ನೋಡು ನಿನಗೆ ಅವ್ರ ಮುಖದಲ್ಲಿ ಯಾವುದೇ ರೀತಿ ಸೇಡಾಗ್ಲಿ ಯಾವುದೇ ರೀತಿ ದ್ವೇಷ ಆಗ್ಲಿ ಕಾಣಿಸ್ತಾ ಇದೆಯಾ ಯಾವ್ದಾದ್ರೂ ಉದಾಸೀನತೆ ಕಾಣಿಸ್ತಾ ಇದೆಯಾ ಎಲ್ರು ಖುಷಿಯಾಗಿದ್ದಾರೆ ನಗ್ನಾಗ್ತಾ ಇದ್ದಾರೆ ಹಾಡ್ತಾ ಇದ್ದಾರೆ ಮಜಾ ಮಾಡ್ತಿದ್ದಾರೆ ಲಾಡು ಕಟ್ತಿದ್ದಾರೆ ಹೀಗೆ ಮೊದ್ಲು ಯಾವತ್ತಾದ್ರೂ ಈ ಮನೇಲಿ ಈ ತರ ನೋಡಿದ್ಯಾ ಈ ಮಗು
ಈ ಮಗು ಎಲ್ಲರನ್ನು ಒಟ್ಟಿಗೆ ಕಟ್ಟಾಕಿದ್ದಾಳೆ. ಮತ್ತೆ ನೋಡು, ಇದೇ ಮಗು ನಮ್ಮ ಇಡೀ ಪರಿವಾರನ ಒಂದಾಗಿರೋ ಹಾಗೆ ಮಾಡ್ತಾಳೆ. ನಾನು ಒಪ್ಕೊಳ್ತೀನಿ, ಮನೆಯವರು ಎಲ್ಲರೂ ಪ್ರತಿಯೊಬ್ಬನು ಕಲ್ಲುಗಳಿದ್ದಂಗೆ ನೋಡ್ತಾ ಇರು, ಆದ್ರೆ ಅವ್ರನ್ನೆಲ್ಲ ವಜ್ರದ ಹಾಗೆ ಮಾಡೋಳು ರಜನಿ. ಅವಳ ಪ್ರೀತಿಯ ದಾರದಿಂದ ಈ ವಜ್ರಗಳನ್ನ ಒಂದೊಂದಾಗಿ ಜೋಡಿಸಿ ವಜ್ರದ ಹಾರ ಮಾಡಿ ನಿನಗೆ ತೋರಿಸ್ತಾಳೆ ರಜನಿ. ಮಗಳೇ ರಜನಿ, ಯಾಕಮ್ಮ ಸುಸ್ತಾಗ್ತಿದ್ಯಾ? ಹೋಗು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಇಲ್ಲ ಅಪ್ಪಾಜಿ, ನಾನು ಲಾಡು ಕಟ್ಟಬೇಕು. ಲೇಡಿ ನಳ ಮಹಾರಾಣಿ, ನಿನಗೆ ಹೊಸದಾಗಿ ಮದುವೆ ಆಗಿದೆ, ಹೊಸ ಮದುಮಗಳು ನೀನು. ನಿನ್ನ ಗಂಡ ಶ್ಯಾಮ್ ಬಂದಾಗ ನೀನು ಅವನು ಮುಂದೆ ಫ್ರೆಶ್ ಆಗಿ ಕಾಣಿಸ್ಬೇಕಲ್ವಾ? ಹೋಗು, ಹೋಗ್ ಕಾಲ್ ಮಾಡು, ನೀನ್ ಶ್ಯಾಮನ್ ಕೇಳು, ಶ್ಯಾಮ್ ಎಲ್ಲಿದ್ದಾನೆ ಅಂತ ಕೇಳು. ಹೋಗು ಹೋಗು ಮಗಳೇ, ಹೋಗು ಬೇಗ ಹೋಗು. ಕಮಾಂಡ್ ಅಕ್ಸೆಪ್ಟೆಡ್. ಅರೆ ಇವಳು ಕಮಾಂಡ್ ನ ಸಖತ್ತಾಗಿ ಅಕ್ಸೆಪ್ಟ್ ಮಾಡ್ತಾಳೆ ಅಲ್ವಾ? ಎಕ್ಸ್ಕ್ಯೂಸ್ ಮೀ. ಆಯ್ತಾಯ್ತು, ಟಚ್ ಮಾಡಲ್ಲಪ್ಪ, ನಿಮ್ ಕೈಯಾರೆ ನೀವೇ ತಗೊಳ್ಳಿ. ಐ ಆಮ್ ಓಕೆ, ಐ ಆಮ್ ಓಕೆ. ಕಪ್ಕೇಕ್ ಇಲ್ಲಿ ಕೇಳು, ನಾವ್ ಹೊಸ ಮನೆಗ್ ಯಾವಾಗ ಹೋಗ್ತಿದೀವಿ? ನಾವ್ ನಮ್ ಹೊಸ ಮನೆಗ್ ಯಾವಾಗ ಹೋಗ್ತಿದೀವಿ? ಅದು ಮಫಿನ್, ನಿಂಗೆ ನಿಜವಾಗ್ಲೂ ಇವ್ರನ್ನೆಲ್ಲ ಬಿಟ್ಟು ಹೋಗ್ಬೇಕು ಅನ್ಸ್ತಾ ಇದೆಯಾ? ಐ ಮೀನ್, ಎಷ್ಟು ಎಷ್ಟು ಚೆನ್ನಾಗಿದೆ ಅಲ್ವಾ ಇಲ್ಲಿ? ಪ್ಲೀಸ್, ನಾನೀಗ ಡಿಸೈಡ್ ಆಗಿದ್ದೀನಿ. ಓಕೆ, ನೀನು ಡೇಟ್ ಹೇಳು, ಹೇಳು ಬೇಗ. ಒಂದು ಒಂದು ವೀಕ್, ಒನ್ ವೀಕ್, ಒಂದ್ ವಾರ. ಒಂದ್ ವಾರ? ಒಂದ್ ವಾರ. ಶೋರ್? ವಾವ್, ಅದಾದ್ಮೇಲೆ ಫೈನಲಿ ನಮ್ದೇ ಸ್ವಂತ ಮನೆ. ಐ ಲವ್ ಯು. ಐ ಲವ್ ಯು ಟು. ನೀವ್ ಎಲ್ಲಿದ್ದೀರಾ? ನಾನ್ ಬರ್ತಾ ಇದ್ದೀನಿ, ಮನೆಗೆ ಬರ್ತಾ ಇದ್ದೀನಿ. ಯಾಕೆ, ಏನಾಯ್ತು? ಏನು ಆಗಿಲ್ಲ. ನೀವು ಊಟ ತಿಂದ್ರಾ? ಹ್ಮ್, ತಿಂದೆ. ಏನ್ ತಿಂದ್ರಿ? ಪಿಜ್ಜಾ. ಪಿಜ್ಜಾ ಯಾಕ್ ತಿಂದ್ರಿ? ಚಪಾತಿ, ಪಲ್ಯ, ಅನ್ನ ಸಾರು ಯಾಕ್ ತಿನ್ಲಿಲ್ಲ? ಪಿಜ್ಜಾ ತಿನ್ನೋದ್ರಿಂದ ಆರೋಗ್ಯ ಹಾಳಾಗತ್ತೆ. ಅಯ್ಯೋ, ಇವಳಿಗೇನಾಗಿದೆ? ಇವಳು ಯಾಕೆ ನೀನ್ ನಿಜವಾದ ಹೆಂಡತಿ ತರ ಆಡ್ತಿದ್ದಾಳೆ? ಸರಿಯಾಗಿ ಸಿಕ್ಕಾಕೊಂಡಿದ್ದೀನಿ ಕಣೋ. ಹೇಳಿ, ಉತ್ತರ ಕೊಡಿ. ಪೌಷ್ಟಿಕ ಆಹಾರ ಯಾಕ್ ತಿನ್ಲಿಲ್ಲ? ರಜನಿ, ನಾನು ಮನೆಗೆ ಬರ್ತಾ ಇದ್ದೀನಮ್ಮ, ಮನೆಗೆ ಬಂದ್ಮೇಲೆ ಕೂತ್ಕೊಂಡು ಮಾತಾಡೋಣ. ಓಕೆ ಓಕೆ, ಬಾಯ್ ಪರಶುರಾಮ. ನಾನ್ ನಿಮ್ಗೋಸ್ಕರ ಕಾಯ್ತಿರ್ತೀನಿ, ಲೇಟ್ ಆಗಿ ಬರಬೇಡಿ. ಏನು ಅಂದ್ರೆ ಕಟ್ ಮಾಡ್ಬಿಟ್ರು. ದೇವ್ರೆ, ನೀನ್ ಇನ್ನೂ ಇದೀಯಾ? ನಿನ್ನಲ್ಲಿ ಇನ್ನೂ ನ್ಯಾಯ ಇದೆ. ನಿನ್ನ ಎಷ್ಟು ಗೋಳಿಕೊಂಡಿದ್ಯಾ ಶ್ಯಾಮ್, ಅದಕ್ಕೆಲ್ಲ ಸೇಡ್ ತಿರ್ಸ್ಕೊಳಕ್ ಬಂದಿದ್ದಾಳೆ ಅವಳು. ವೆರಿ ಗುಡ್ ರಜನಿ, ಐ ಆಮ್ ಪ್ರೌಡ್ ಆಫ್ ಯು. ಓಹೋ ಮಗಳೇ, ಮಗಳೇ, ಇವಾಗೆಲ್ಲ ಆರಾಮಾಗಿದೀಯಾ? ಹೂ ಅಪ್ಪಾಜಿ, ಆರಾಮಾಗಿದ್ದೀನಿ ನಿಮ್ಮ ಆಶೀರ್ವಾದದಿಂದ. ಆಹಾ ಮಗಳೇ, 100 ವರ್ಷ ಚೆನ್ನಾಗಿರು, ಖುಷಿಯಾಗಿರು. ಅಲ್ಲ, ಯಾಕೆ ಮಗಳೇ ಇನ್ನೂ ರೆಡಿ ಆಗದೆ ಮುಖನ ಸಪ್ಪಗೆ ಮಾಡ್ಕೊಂಡು ಓಡಾಡ್ತಾ ಇದೀಯಾ? ಮಗಳೇ, ನಿನಗೆ ಹೊಸದಾಗಿ ಮದುವೆ ಆಗಿದೆ, ನೀನ್ ಚೆನ್ನಾಗಿ ಅಲಂಕಾರ ಮಾಡ್ಕೋಬೇಕು, ಚಿನ್ನಾಭರಣಗಳನ್ನು ಹಾಕೋಬೇಕು, ಒಳ್ಳೆ ಗೊಂಬೆ ತರ ತಯಾರಾಗಬೇಕು. ನಿನ್ ನೋಡಿದವರೆಲ್ಲ ಅವ್ರಿಗೆ ಅನಿಸ್ಬೇಕು, ನೋಡಿ ಇವಳೇ ಕಾಂತ್ ಪರಿವಾರದ ಹೊಸ ಸೊಸೆ ಅಂತ. ಓಕೆ ಅಪ್ಪಾಜಿ, ನೀವ್ ಹೇಗ್ ಹೇಳ್ತಿರೋ ಹಾಗೆ. ಏನ್ ಮಾತುಕತೆ ನಡೀತಾ ಇದೆ ಸೊಸೆ ಮತ್ತೆ ಮಾವನ್ ನಡುವೆ? ಸರಿ ಮಗಳ, ನೀನ್ ಹೊರಡು. ಓ, ನನಗ್ ತಲೆನೋವು ಕೊಡೋ ಹೊಸ ಪ್ಲಾನ್ ಮಾಡ್ತಾ ಇದ್ರಿ, ರೈಟ್? ಅರೆ ಅದೆಲ್ಲ ಏನು ಇಲ್ಲ, ನಾನ ಮಗುಗ್ ಅರ್ಥ ಮಾಡಿಸ್ತಾ ಇದ್ದೆ, ಹೊಸದಾಗಿ ಮದುವೆ ಆಗಿದ್ಯಾ ನೀನು, ಹೆಂಗೆಲ್ಲ ಅಲಂಕಾರ ಮಾಡ್ಕೊಂಡಿರ್ಬೇಕು ಅಂತ ಹೇಳ್ತಿದ್ದೆ, ಅದಕ್ಕೋಸ್ಕರ ತಯಾರಾಗಕ್ ಹೋಗಿದ್ದಾಳೆ. ಅದ್ರ ಬಗ್ಗೆ ನೀವ್ ಅರ್ಥ ಮಾಡಿಸ್ತಾ ಇದ್ರ? ಎಲ್ರ ಮುಂದೆ ತುಂಬಾ ಸ್ಮಾರ್ಟ್ ಆಗಿರ್ತಾಳೆ ನಿಮ್ ಸೊಸೆ. ಈಗ ಸರಿಯಾಗಿದ್ಯಾ ಅಪ್ಪಾಜಿ? ಅರೆ ಸುಷ್ಮಾ, ಕೆಲವೊಂದ್ಸಾರಿ ನಿನ್ ಜೊತೆ ಕಳೆಯೋ ಒಂದೊಂದು ನಿಮಿಷ ಕೂಡ ಒಂದೊಂದು ಗಂಟೆ ತರ ಅನ್ಸುತ್ತೆ.
ಆದ್ರೆ ಇವತ್ತು ಒಂದು ಗಂಟೆ ಒಂದೇ ನಿಮಿಷದಲ್ಲಿ ಮುಗಿದೋಯ್ತು. ಇವಳು ಇಲ್ಲಿಂದ ಹೋಗಿ ಎಷ್ಟೊತ್ತಾಯ್ತು? ಒಂದ್ ಗಂಟೆನ ಇಲ್ಲ ಒಂದ್ ನಿಮಿಷನ? ಅಪ್ಪಾಜಿ, ನಾನು ಹೇಗ್ ಕಾಣಿಸ್ತಿದ್ದೀನಿ? ಸುಂದರವಾಗಿದ್ಯಾ, ಸುಂದರವಾಗಿದ್ಯಾ ಮಗಳೇ, ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಯಾ. ಒನ್ ಮಿನಿಟ್ ರಜನಿ, ನೀನ್ ಇಷ್ಟು ಬೇಗ ತಯಾರಾಗಿ ಹೇಗ್ ಬಂದೆ? ನೀವು ಈಗ ತಾನೇ ಹೇಳಿದ ಹಾಗೆ ನಾನು ದೊಡ್ಡ ದೊಡ್ಡ ಕೆಲ್ಸನ ಒಂದೇ ನಿಮಿಷದಲ್ಲಿ ಮಾಡಿ ಮುಗಿಸ್ತೀನಿ. ಅಪ್ಪಾಜಿ ಹೇಳು, ಒಂದ್ ಪ್ರಶ್ನೆ ಇತ್ತು. ಅದೇನ್ ಕೇಳು ಮಗಳೇ. ಮಾಂಗಲ್ಯ ಮತ್ತೆ ಸಿಂಧೂರಕ್ಕೆ ಯಾಕಿಷ್ಟೊಂದು ಪ್ರಾಮುಖ್ಯತೆ? ಯಾಕೆಂದ್ರೆ ಮಗಳೇ, ಇವೆರಡು ಮುತ್ತೈದೆಯ ಸಂಕೇತ ಆಗಿರುತ್ತೆ. ಇವೆರಡನ್ನೇ ಹೆಂಡತಿ ಆದವಳು ಗಂಡನ ಹೆಸರಿನಲ್ಲಿ ಮಾಡೋದು. ಇದರಿಂದ ಗೊತ್ತಾಗತ್ತೆ ಅವಳು ಮುತ್ತೈದೆ, ಅವಳ ಗಂಡ ಬದುಕಿದಾನೆ ಅಂತ. ಅಲ್ವಾ ಸುಷ್ಮಾ? ಹಾಗಾದ್ರೆ ಅತ್ತೆ ಮಾಮ್, ಮ್ಯಾಗಿ ಅತ್ತಿಗೆ, ಶರ್ಮಿಳಾ ಅತ್ತಿಗೆ ಮುತ್ತೈದೆಯರಲ್ವಾ? ಈ ಹುಡುಗಿ ತಲೆ ಕೆಟ್ಟಿರೋ ಹಾಗೆ ಮಾತಾಡ್ತಿದ್ದಾಳಲ್ಲ ಅಂಬರೀಷ್. ತಲೆ ಕೆಟ್ಟಿಲ್ಲ, ಲಾಜಿಕ್ ಉಪಯೋಗಿಸ್ತಿದ್ದೀನಿ. ನೀವು ಹಣೆಗೆ ಬೊಟ್ಟಿರ್ತೀರ, ಮಾಂಗಲ್ಯ ಹಾಕೋದಿಲ್ಲ. ಮ್ಯಾಗಿ ಅತ್ತಿಗೆ ಮಾಂಗಲ್ಯ ಹಾಕುತ್ತಾರೆ, ಬೊಟ್ಟಿಡೋದಿಲ್ಲ. ಮತ್ತೆ ಶರ್ಮಿಳಾ ಅತ್ತಿಗೆ ಎರಡು ಹಾಕೋದಿಲ್ಲ. ಐ ಆಮ್ ಕನ್ಫ್ಯೂಸ್ಡ್. ಅಂಬರೀಷ್ ಪ್ಲೀಸ್ ಸ್ಟಾಪ್ ಮೀ, ಇಲ್ಲಾಂದ್ರೆ ನಾನೇನಾದ್ರೂ ಮಾಡ್ಬಿಡ್ತೀನಿ. ನನ್ನ ಕಂಟ್ರೋಲ್ ಮಾಡಿ. ಸುಷ್ಮಾ ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋ. ಈ ಮಾತ್ ಕೇಳೋಕೇನು ಬಾಳಾನೇ, ಆದ್ರೆ ನಿಜನೇ ಅಲ್ವಾ ಸುಷ್ಮಾ? ಸರಿ, ನೀನೆ ಜ್ಞಾಪಕ ಮಾಡ್ಕೋ ಕೊನೆಯದಾಗಿ ನೀನು ಮಾಂಗಲ್ಯನ ಯಾವಾಗ ಹಾಕೊಂಡಿದ್ದೆ ಅಂತ. ದಟ್ಸ್ ನಾಟ್ ಇಂಪಾರ್ಟೆಂಟ್ ಅಂಬರೀಷ್. ಅಂದ್ರೆ ಇದೆಲ್ಲ ಹಳೆ ಕಾಲದ ಕತೆಗಳು. ಮತ್ತೆ ಮಾಂಗಲ್ಯ ಹಾಕೊಳ್ಳೋದು ಹಾಕೊಳ್ದೆ ಇರೋದು ಇದು ಅವ್ರವ್ರಿಗೆ ಬಿಟ್ಟಿದ್ದು. ಯಾರಿಗೆ ಹಾಕೋಬೇಕು ಅನ್ಸುತ್ತೋ ಹಾಕೊಳ್ಳಿ, ಯಾರಿಗೆ ಬೇಡ ಅನ್ಸುತ್ತೋ ಬೇಡ. ಈಗಿನ ಮಾಡರ್ನ್ ಕಾಲದಲ್ಲಿ ಮಹಿಳೆಯರು ಗಂಡಸರಿಗೆ ಸರಿಸಮಾನವಾಗಿ ಬೆಳೀತಿರುವಾಗ ಆಗ ಮಾಂಗಲ್ಯ ಹಾಕೊಳ್ಳೋ ಅವಶ್ಯಕತೆ ಏನಿದೆ? ನಿಜನಾ? ನೀನ್ ಹೇಳೋದು ನಿಜನಾ? ಹಾಗಾದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಹಸ್ಬೆಂಡ್ಸ್ ಮಾಂಗಲ್ಯ ಯಾಕೆ ಹಾಕೊಳ್ಳಲ್ಲ? ಅರೆ, ಪೂರ್ತಿ ಹೆಂಡತಿನೇ ಕೂತ್ಕೊಂಡ ಮೇಲೆ ಕೂತ್ಕೊಂಡಿರುವಾಗ ಮಾಂಗಲ್ಯದ ಅವಶ್ಯಕತೆ ಏನಿದೆ? ಎಕ್ಸಾಕ್ಟ್ಲಿ. ಏನು? ಪೂರ್ತಿಯಾಗಿ ಗಂಡನೇ ಕುತ್ತಿಗೆ ಮೇಲೆ ಕೂತಿರುವಾಗ ಮಾಂಗಲ್ಯದ ಅವಶ್ಯಕತೆ ಏನಿದೆ ಹೇಳಿಪ್ಪ? ಇದೇನ್ ಮಾತು ಅಂತ ಆಡ್ತಿದ್ಯಾ? ಹೀಗೆ ನಾನು ಮಾತಾಡೋದು ಹೇಗೆ? ಹೇಗೆ ಹೇಗೆ ಅಂದ್ರೆ ಹೇಗೆ? ಒಂದು ಮಾತು ಹೇಳು, ನಿನ್ನ ಅಮ್ಮ ಮಾಂಗಲ್ಯ ಹಾಕಿದ್ರ? ಎಸ್. ನಮ್ಮಮ್ಮನು ಮಾಂಗಲ್ಯ ಹಾಕಿದ್ರು, ನಿಮ್ಮ ಅಪ್ಪ ಮಾಂಗಲ್ಯ ಹಾಕಿರ್ಲಿಲ್ಲ, ನಮ್ಮಪ್ಪನು ಮಾಂಗಲ್ಯ ಹಾಕಿರ್ಲಿಲ್ಲ, ಹಾಗಿದ್ಮೇಲೆ ಅವರೆಲ್ಲ ತಪ್ಪು ಅಂತಾನಾ? ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಜನರಲ್ ಸ್ಟೇಟ್ಮೆಂಟ್ ಮಾಡಬೇಡಿ ಅಂಬರೀಶ್. ಕೇಳು ಸುಷ್ಮಾ, ನೀನೇ ಪೂರ್ತಿ ಮಾತಾಡ್ಬಿಡು. ನೋಡಿ, ಸಿಂಧೂರ ಇಡೋದು ಇಟ್ಸ್ ನಾಟ್ ಕಂಪಲ್ಸರಿ. ನಾನು ಏನ್ ಹೇಳಕ್ ಹೊರಟಿದ್ದೀನಿ ಅಂದ್ರೆ, ಗಂಡ ಹೆಂಡತಿ ಆಗಿರೋದು ತುಂಬಾನೇ ಕಾಂಪ್ಲಿಕೇಟೆಡ್ ಪ್ರೋಗ್ರಾಮ್. Aisha, darling. Oh, Machi. Exo, Exo. Oh, my darling. So, how was your day with Shyam? Oh, terrific. Nimanna idanalla genius. Oh, really? Avananta din modi maadi genius anaskonda? Are, avanu amazing robo. Robo secret na yargu helu agilla, Matthew. ರೋಬೋ ಏನು? ಅಮೇಝಿಂಗ್ ರೊಮ್ಯಾಂಟಿಕ್. ಹೆಂಡತಿ ಜೊತೆ ಮದುವೆ ಆಗಿದ್ದೇನೆ ಅಂದ್ರೆ ರಜನಿ ಜೊತೆ. ನಿನಗೆ ರಜನಿ ರೊಮ್ಯಾಂಟಿಕ್ ಅನಿಸ್ತಾಳ? ಇಲ್ಲ, ಅಷ್ಟೇನಿಲ್ಲ. ಏನು ಬೇಕಾಗಿಲ್ಲ, ಅವಳ ಬಗ್ಗೆ ಮಾತಾಡೋದು ಟೈಮ್ ವೇಸ್ಟ್. ನೀನ್ ಬರೀ ಶಕ್ಕು ಬಗ್ಗೆ ಮಾತ್ರ ಮಾತಾಡ್ಬೇಕು. ಅಫ್ಕೋರ್ಸ್ ಬೇಬಿ. ಮತ್ತೆ ನೀನ್ ಇದನ್ನ ಹೇಳು, ನಿನ್ನ ಶಾಪಿಂಗ್ ಎಲ್ಲ ಹೇಗಿತ್ತು? ಓ, ಇಟ್ ವಾಸ್ ಗ್ರೇಟ್. ಸೇಲ್ ಹಾಕಿದ್ರು ಆಡ್ ಶಕ್ಕು ಇಷ್ಟೊಂದು ಶಾಪಿಂಗ್ ಮಾಡಿದಾಳೆ. ವಾಟ್? ಇದೆಲ್ಲ ತಗೊಂಡೋಗಿ ಬಡವರಿಗೆ ಡೊನೇಟ್ ಮಾಡ್ಬಿಡು. ವಾಟ್? ವೈ? ನಾನ್ ಇದ್ಕೊಂಡು ನನ್ನ ಶಕ್ಕು ಸೇಲ್ ಸಿಗಾಕಿರೋ ಬಟ್ಟೆನ ಪರ್ಚೇಸ್ ಮಾಡೋದಾ? ನೆವಾ. ಓ, so sweet. You know what, nange ninne gunane tumbane ishta agodu. You've got plus. Exo, exo. Yararu baduvaru kunita idre idinella avarige kotbidu. Kun
ಕುಣಿಯೋದೆಲ್ಲ ಕಾಣಿಸೋದು. ಕೊಟ್ಬಿಡು. ಶಕ್ಕು ಚೆನ್ನಾಗೆ ಗೊತ್ತು ಯಾವ ಬಡವ್ರಿಗೆ ಇದನ್ನ ಕೊಡ್ಬೇಕು ಅಂತ. ಇದೇನ್ ಮಾಡ್ತಾ ಇದೀಯಾ? ನಾನು ಇಲ್ದೇ ಇದ್ದಾಗ ಏನಾಯ್ತು? ಏನ್ ಮಾಡ್ತಿದ್ಯಾ? ಗಂಡನಿಗೆ ಸ್ವಾಗತ, ಒಳಗ್ ಬನ್ನಿ. ನಾನು ಬರ್ತಾನೆ ಇದ್ದೀನಿ, ಮತ್ತೆ ಬಂದೇ ಬರ್ತೀನಿ. ಓಕೆ. ಕೂತ್ಕೊಳ್ಳಿ. ಥ್ಯಾಂಕ್ಸ್. ಅರೆ, ಇದು ಹೇಗಾಯ್ತು ಅಂತಂದ್ರೆ, ನನ್ ಗಂಡ ಬರೀ ನನ್ನವನೇ, ಮತ್ ನಾನು ಅವನ್ನ ಬೀಳಿಸ್ತಾ ಇದ್ದೀನಿ ಅಂತ. ಇದು ತಾತ ಅವ್ರು ನಂಗೆ ಹೇಳ್ಕೊಟ್ಟಿದ್ದಲ್ಲ, ನಾನೇ ಹೇಳ್ತಾ ಇರೋದು. ಇದ್ರ ಅರ್ಥ ನಾನು ಆಮೇಲೆ ನಿಂಗೆ ಹೇಳ್ತೀನಿ. ನಮ್ ಹೊಸ ಮನೇಲಿ ಹೇಳ್ತೀಯಾ? ಏನ್ ಮಾಡ್ತಿದ್ಯಾ? ಗಂಡನಿಗೆ ಸೇವೆ. ಇದೆಲ್ಲ ಯಾಕೆ ಮಾಡ್ತಾ ಇದೀಯ ರಜನಿ? ನೀನ್ ಈ ನಾಟಕದಿಂದ ಮನೇಲಿರೋ ಗಂಡಸರಿಗೆ ಎಷ್ಟು ಬೇಜಾರಾಗತ್ತೆ ಅಂತ ಗೊತ್ತಾ? ಯಾಕೆ? ಗಂಡನ ಸೇವೆ ಮಾಡೋದು ಒಬ್ಬ ಆದರ್ಶ ಸಸಿಯ ಲಕ್ಷಣ ಆಗಿರುತ್ತೆ. ಇದು ಏನ್ ನಡೀತಾ ಇದೆ ಇಲ್ಲಿ? ನೋಡಿ ಅತ್ತೆ, ಮಾಮ್, ಶ್ಯಾಮ್ ನನಗೆ ಅವರನ್ನ ವೆಲ್ಕಮ್ ಮಾಡೋಕ್ ಬಿಡ್ತಿಲ್ಲ. ಸಾಕಮ್ಮ, ಸಾಕು. ವೆಲ್ಕಮ್. ಏನಾಯ್ತು ಇದ್ದಕ್ಕಿದ್ದಾಗೆ? ನೀನೇನಾದ್ರೂ ಸ್ಪೆಷಲ್ ಕೆಲಸ ಮಾಡಿ ಬಂದಿಯಾ ಶ್ಯಾಮ್ ಬೇಬಿ? ಇಲ್ಲ, ನಾನು ಏನು ಮಾಡ್ಲಿಲ್ಲ ಇವತ್ತು. ಅರೆ ಮಗನೇ, ಅದರಿಂದ ಅವಳು ಖುಷಿ ಸಿಗುತ್ತೆ ಅಂದ್ರೆ ಅದನ್ನ ಅವಳು ಮಾಡ್ಲಿ ಬಿಡು. ನನಗೆ ಇದನ್ನ ಹೇಳೋದಕ್ಕೊಂದು ಅವಕಾಶ ಬೇಕಾಗಿತ್ತು. ತುಂಬಾ ಆನಂದ ಆಗೋಯ್ತು ನನಗೆ, ತುಂಬಾ ಆನಂದ. ನಾನು ಏನು ಹೇಳ್ತೀನಿ ಅಂದ್ರೆ, ಪ್ರತಿ ಹೆಂಡತಿ ಪ್ರತಿ ಗಂಡನಿಗೆ ಕನಸಲ್ಲೂ ನೆನ್ಸ್ಕೋಬೇಡಿ ಅಂಬರೀಷ್. ಅಯ್ಯೋ, ನಾನಿನ್ನು ಕುತ್ತಿಗೆಗೆ ಮಾಂಗಲ್ಯ ಕಟ್ತೀನಿ ಅಂತ ಕನ್ಸ್ಕೊಂಡಿರ್ಲಿಲ್ಲ. ಆದ್ರೂ ಮದ್ವೆ ಆಗ್ಲಿಲ್ಲ ನಿನ್ನ. ಓಕೆ ಓಕೆ, ಸಾಕು ಸಾಕು, ಬಾಕಿ ಜವಾಬ್ದಾರಿಗಳನ್ನೆಲ್ಲ ಆಮೇಲೆ ಮಾಡು, ಈಗ ಹೋಗೋಣ. ಓಕೆ, ಗುಡ್ ನೈಟ್, ಬೇಗ ಬಾ. ಮಿಕ್ಕಿದೆಲ್ಲ ಒಳಗೆ ಹೋಗಿ ಮುಗಿಸ್ಕೊಳ್ಳಿ ಆಯ್ತಾ? ಚೀಪ್ರೋ. ವಾಟ್, ಹೀಗೆ ದೂರ ದೂರ ಅಂತ ಯಾಕೆ ನೋಡ್ತಿದ್ದೀರಾ? ಅದ್ ಏನಂದ್ರೆ, ನಾನ್ ಏನ್ ಯೋಚಿಸ್ತಾ ಇದ್ದೆ ಅಂದ್ರೆ, ಕುತ್ತಿಗೆಯಲ್ಲಿ ಮಾಂಗಲ್ಯ, ಹಣೆ ಮೇಲೆ ಸಿಂಧೂರ, ಕೈಯಲ್ಲಿ ಆರತಿ ತಟ್ಟೆ ಇಟ್ಕೊಂಡು ನೀನು ನನಗೆ ಹೀಗೆ ಪ್ರೀತಿಯಿಂದ ನನಗೆ ಆರತಿ ಮಾಡ್ತಾ ಇದ್ರೆ ಹೇಗಿರುತ್ತೆ ಅಂತ ಯೋಚಿಸ್ತಾ ಇದ್ದೆ. ಏನಾಯ್ತು ಸುಷ್ಮಾ? ಕಣ್ಣು ಮುಚ್ಚಿಕೊಂಡು ನೀನ್ ಏನ್ ಯೋಚನೆ ಮಾಡ್ತಿದ್ಯಾ? ಅಂಬರೀಷ್, ನಾನು ಏನ್ ಯೋಚಿಸ್ತಿದ್ದೆ ಅಂದ್ರೆ, ಹಣೆಯಲ್ಲಿ ಸಿಂಧೂರ, ಕುತ್ತಿಗೆಯಲ್ಲಿ ಮಾಂಗಲ್ಯ, ಕೈಗಳಲ್ಲಿ ಗಾಜಿನ ಬಳೆಗಳು, ತಲೆ ಮೇಲ್ ಸೇರ್ಗು. ನೀವು ಬಂದಾಗ ನಾನ್ ತಯಾರಾಗಿ ನಿಮ್ ಮುಂದೆ ಬರ್ತೀನಿ, ನಿಮ್ ಕಾಲಿಗೆ ಬೀಳ್ತೀನಿ, ಆಮೇಲೆ ನಿಮ್ಗೆ ಆರತಿ ಮಾಡ್ತೀನಿ, ನಿಮ್ ಕಾಲ್ ತೊಳೆದು ನೀರ್ ಕುಡಿತೀನಿ. ಹಾಗ ನಿಮ್ಗೆ ಹೇಗ್ ಅನ್ಸುತ್ತೆ? ಯಾವಾಗ ನೋಡಿದ್ರು ತಮಾಷೆ ಮಾಡ್ತಿರ್ತೀಯ ಸುಮ್ನೆ. ತಮಾಷೆ ಮಾಡ್ತಾ ಇರೋರು ನೀವು. ನಾನ್ ಬರೀ ಪಾಂಚ್ ಡೈಲಾಗ್ ಕೊಡ್ತಾ ಇದ್ದೆ. ಕುತ್ತಿಗೆಯಲ್ಲಿ ಮಾಂಗಲ್ಯ, ಇವಳು ಪಂಚ
ಪಂಚು ಡೈಲಾಗ್ ಎಷ್ಟು ಬೆಂಕಿ ಹಾಕ. ಈ ಮಂಗಳೂರವರು ಈ ಹುಬ್ಳಿ ಅವರು ಪಂಚಿನ ನೋಡಿಲ್ಲ. ನಾವು ಹುಬ್ಳಿ ಅವರು ಪಂಚ್ ಮಾಡಿದ್ರೆ ಪಂಚ್ ಪಂಚ್ ಆಗಿ ಪ್ರಪಂಚನೇ ಬದಲಾಗುತ್ತೆ. ಇದು ನಿಮ್ ಕೈಲಿ ಆಗಲ್ಲ. ಅದು ನನಗೆ ಗೊತ್ತು. ನಾನು ಕಷ್ಟಪಟ್ಟು ದುಡ್ದಿರೋ ದುಡ್ಡನ್ನ ಬೇರೆಯವ್ರ ಮೇಲೆ ಇನ್ವೆಸ್ಟ್ ಮಾಡ್ತೀನಿ. ಇದೇನಿದು? ಏನಿಲ್ಲ ಸರ್, ಹಾಗೆ ಸುಮ್ನೆ. ಅತ್ತೆಮ್ಮ, ನನ್ನ ಹತ್ರ ಒಂದ್ ಐಡಿಯಾ ಇದೆ. ನಾವು ರಜನಿ ಹತ್ರ ಇರೋ ಎಲ್ಲಾ ಬಟ್ಟೆಗಳನ್ನ ಸುಟ್ಟಾಕೋಣ. ಆಗ ಅವಳಗ್ ಬೇಜಾರಾಗುತ್ತೆ, ಅವಳು ಎಲ್ಲಾ ಬಟ್ಟೆ ಸುಟ್ಟೋಯ್ತು ಅಂತ. ಫೈನಲಿ ಅವಳು ಇಲ್ಲಿಂದ ಹೊರಟೋಗ್ತಾಳೆ ಫಾರ್ ಎವರ್.